ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಹೀರೋ ಹೀರೋಯಿನ್ಗಳಿಗೂ ನೆಗೆಟಿವ್ ಕಮೆಂಟ್ಸ್ ಅದೆಲ್ಲ ಬರ್ತಾ ಇರುತ್ತೆ ಆಬ್ವಿಯಸ್ಲಿ. ಇದು ಅವ್ರ ಪರ್ಸನಲ್ ಲೈಫ್ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಜನಗಳು ಯೋಚನೆನೇ ಮಾಡಲ್ಲ ಕಮೆಂಟ್ ಮಾಡೋರು. ಸೊ ನಿಮ್ಗಾಗಲಿ ಅಥವಾ ಐಂದಿದ್ದಾರೆ ಅವ್ರಿಗಾಗಲಿ ಈ ಥರ ಕಮೆಂಟ್ಸ್ ಬಂದಾಗ ನೀವಿಬ್ರು ಹೆಂಗೆ ರಿಸೀವ್ ಮಾಡ್ತೀರಾ? ನಾನು ಫಸ್ಟ್ ಆಫ್ ಆಲ್ ಈ ಥರ ಕಮೆಂಟ್ಸ್ ನೋಡೋಕ್ಕೆ ಹೋಗಲ್ಲ ನಾನು. ಅವ್ರು ಏನಾದರೂ ಬರ್ಕೊಳ್ಳಿ, ಯಾಕೆಂದರೆ ಕೆಲವರು ಅಲ್ಲಿ ಕುತ್ಕೊಂಡು ಅವ್ರು ಇರೋದೇ ಬೇರೆಯವ್ರನ್ನ ಕಾಲೆಳೆಯೋದಕ್ಕೆ, ಬೇರೆಯವ್ರಿಗೆ ಕೀಳಾಗಿ ಮಾತಾಡೋದಕ್ಕೆ. ಅವರೊಂದಷ್ಟು ಜನ ಇರ್ತಾರೆ, ಒಂದು ಸಿಟಿ ಅಂದಮೇಲೆ ಒಂದಷ್ಟು ಈ ಚರಂಡಿಗಳು ಇದ್ದೇ ಇರುತ್ತೆ. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಎಲ್ಲರಿಗೂ ಈಗ ನನ್ನ ಆ್ಯಕ್ಟರ್ ಫ್ರೆಂಡ್ಸಿಗೆಲ್ಲ ಹೇಳೋದು, ಆ ಕಮೆಂಟ್ಸ್ ಎಲ್ಲ ಯಾಕೆ ಓದ್ತೀರಾ, ಅವ್ನು ಯಾರೋ ಕುತ್ಕೊಂಡು ಎಲ್ಲಿಂದನೋ ಅವ್ನು ಏನೋ ಸೇಡಿಸ್ಟ್ ಆಗಿರ್ತಾನೆ, ಅವ್ನು ಕುತ್ಕೊಂಡು ಏನೋ ಬರೀತಾನೆ ಅಂತ ನೀವೇ ಆಗ್ತಲೇ ಕೆಡಿಸ್ಕೊಳಕ್ಕೆ ಹೋಗ್ತೀರಾ. ಸೊ ಅದಕ್ಕೆ ಕಮೆಂಟ್ ನಾನು ಓದೋಕ್ಕೆ ಹೋಗಲ್ಲ. ಅವ್ರು ಏನಾದ್ರು ಬರಲಿ, ಒಂದೊಂದ್ಸತಿ ಅಕಸ್ಮಾತ್ ಆಗಿ ಹಂಗೆ ಕಂಡುಬಿಟ್ರು ಏನಾದ್ರು ಕೆಟ್ಟಕ್ಕೆ ಬರ್ದಿರೋದು, ನಾನು ನಕ್ಬಿಡ್ತೀನಿ, ನಾನು ಆಂದ್ರಿತಾಗಿ ತೋರಿಸ್ಬಿಟ್ಟು ನಗ್ತೀನಿ. ಸೊ ಇವಾಗ ಅವಳು ಅದೇ ಥರ ಆಗಿದ್ದಾಳೆ, ಅವಳಿಗೆ ಮುಂಚೆ ಎಫೆಕ್ಟ್ ಆಗ್ತಾ ಇತ್ತು, ಬಟ್ ನಾನು ಹೇಳಿದ್ಮೇಲೆ ಸೊ ಅವಳು ಇವಾಗ ಅದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಸೊ ಅದನ್ನ ಯಾರು ಸೀರಿಯಸ್ ಆಗಿ ತಗೊಳಕ್ ಹೋಗ್ಬಿಡಿ. ಓಕೆ, ಯಾಕೆಂದ್ರೆ ಮೆಜಾರಿಟಿ ಇದೇ ಎಫೆಕ್ಟ್ ಆಗೋದು, ಬಿಕಾಸ್ ನಿಮ್ಮ ಪರ್ಫಾರ್ಮೆನ್ಸ್ಗೆ ನೀವು ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತೀರಾ. ಯಾರೋ ಏನೋ ಹಾಕಿದ ತಕ್ಷಣ ಆಲ್ಮೋಸ್ಟ್ ಎಲ್ಲ ಆಕ್ಟರ್ಗಳಿಗೂ ಇದು ಎಫೆಕ್ಟ್ ಆಗುತ್ತೆ. ಇಲ್ಲ, ತುಂಬಾ ಜನ ನೋಡೇ ನೋಡ್ತಾರೆ, ನನಗೆ ಗೊತ್ತಲ್ವಾ, ಅವರು ಕಮೆಂಟ್ಸ್ ಓದ್ತಾರೆ, ಆ ಕಮೆಂಟ್ಸ್ ಏನೋ ಒಂದು ಬ್ಯಾಡ್ ಕಮೆಂಟ್ ಇಂದ ಅವ್ರಿಗೆ ಬೇಜಾರಾಗುತ್ತೆ, ಅದು ಸುಮಾರು ದಿವಸ ಅವ್ರ ತಲೆಲೇ ಓಡ್ತಾ ಇರುತ್ತೆ. ಸೊ ಅದನ್ನೆಲ್ಲ ಯಾಕೆ ಸೀರಿಯಸ್ ಆಗಿ ತಗೊಳಕ್ ಹೋಗ್ತೀರಾ ಅಂತ ನಾನು ಕೇಳೋದು. ಅವ್ರು ಯಾರೋ, ಅವ್ನು ಯಾರೋ ಮೆಂಟಲ್ ನನ್ನ ಮಗ, ಅಲ್ಲಿ ಕುತ್ಕೊಂಡು ಏನೋ ಬರೀತಾನೆ ಅವನಿಗೆ. ಅಂದ್ರೆ ಈ ಸೋಷಿಯಲ್ ಮೀಡಿಯಾದಿಂದ ಈ ತರ ಮೆಂಟಲ್ ನನ್ನ ಮಕ್ಕಳಿಗೆ ತುಂಬಾ ಪವರ್ ಸಿಕ್ಬಿಟ್ಟಿದೆ. ಯಾರ್ದೋ ಕಾಲು ಇಳಿಯೋದು, ಏನೋ ಕೀಳಾಗಿ ಮಾತಾಡೋದು, ಏನೋ ಒಂದು ಥ್ರೆಟ್ ಕೊಡೋದು. ಸೊ ಈ ಥರದವರಿಗೆ ಪವರ್ ಸಿಕ್ಬಿಟ್ಟಿದೆ. ಸೊ ಅಂಥವ್ರನ್ನ ನೀವು ಒಂದು ಜೋಕ್ ಥರ ನೋಡಬೇಕು, ಸುಮ್ಮನೆ ನಕ್ಕಿ ಮುಂದೆ ಹೋಗ್ತಾ ಇರಬೇಕು ಅಷ್ಟೆ. ಓಕೆ ಸರ್, ಇವಾಗ ಇದು 31st ರಿಲೀಸ್ ಆಗ್ತಿದೆ, ಹಾಗೆ ತೆಲುಗು ಸಿನಿಮಾ ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಲೇ ಹೇಳ್ಬೋದು ಇವಾಗ, ಅದು ಕೂಡ ರಿಲೀಸ್ ಆಗ್ತಾ ಇದೆ ಹತ್ತಿರದಲ್ಲೇ. ಸೊ ಈ ಟೈಮಲ್ಲಿ ರಿಸ್ಕ್ ತಗೊಳ್ಳೋದು ಅಷ್ಟೊಂದು ಒಳ್ಳೇದಂತ ಅನ್ನಿಸ್ತಾ? ಇಲ್ಲ, ಅಂದರೆ ನಮ್ಗೆ ಇನ್ನೂ ಒಂದು ಭರವಸೆ ಏನಿದೆ ಅಂದರೆ, ಕನ್ನಡ ಪ್ರೇಮಿಗಳಿದ್ದಾರೆ, ಕನ್ನಡ ಸಿನಿಮಾನ ನೋಡ್ತಾರೆ ತೆಲುಗು ಮೇಲೆ, ತೆಲುಗುನ ಆಮೇಲೆ ನೋಡ್ಬೋದು ಅಥವಾ ಇನ್ನು ಯಾವಾಗಲೂ ನೋಡ್ಬೋದು ಅಂತ ಅಂದ್ಕೊಂಡಿದ್ದಾರೆ ಅನ್ನೋ ಭರವಸೆ ನಮಗಿದೆ. ಅದೇ ನೀವು ಕೇಳಿದಾಗೆ ಈಗ ಒಂದು ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷು ಎಲ್ಲ ಸಿನಿಮಾ ಅಬ್ಬರಗಳು ನಮ್ಮ ಕನ್ನಡ ಚಿತ್ರರಂಗದ ಮೇಲಿದೆ. ಅಂದರೆ ಈಗ ಒಂದು ಸ್ಪೈಡರ್ಮ್ಯಾನ್ ಅಂತ ಮೂವಿಗೆ 600 ಸ್ಕ್ರೀನ್ಸ್ ಕೊಡ್ತಾರೆ, ಎಲ್ಲ ಹೌಸ್ಫುಲ್ ಆಗಿರುತ್ತೆ. ಕನ್ನಡಗಳಿಗೆ ಒಂದು 4-5 ಕೊಡ್ತಾರೆ. ಅದು ಯಾವಾಗ ಬೇಜಾರಾಗೋದು ಅಂದರೆ, ಸಿನಿಮಾ ಚೆನ್ನಾಗಿದ್ದು ಇನ್ನೇನು ಮೌತ್ ಪಬ್ಲಿಸಿಟಿ ಆಗ್ತಾ ಇರುತ್ತೆ, ಅವಾಗ ಆ ಥಿಯೇಟ್ರಿಗೆ ಆ ಜನ ಬರೋದಕ್ಕೆ ಜಾಸ್ತಿ ಆಗ್ತಾ ಇರ್ತಾರೆ, ಅಷ್ಟೊತ್ತಿಗೆ ಆ ಸಿನಿಮಾನ ತೆಗಿತಾರೆ. ಯಾಕೆ ಅಂದರೆ ಯಾವುದೋ ಒಂದು ತೆಲುಗು ಸಿನಿಮಾ ಬಂದಿರುತ್ತೋ, ಇಂಗ್ಲೀಷ್ ಬಂದಿರುತ್ತೋ, ಹಿಂದಿ ಬಂದಿರುತ್ತೋ. ಸೊ ಅಂಥ ಟೈಮಲ್ಲಿ ಅದು ಒಂದು ಅಂದ್ರೆ ಎಷ್ಟು ದೊಡ್ಡ ನಷ್ಟ ಅಂದರೆ ಪಾಪ ಮಾಡಿದವರಿಗೆ. ಯಾಕೆಂದರೆ ಸಿನಿಮಾ ಚೆನ್ನಾಗಿದೆ, ಮೌತ್ ಪಬ್ಲಿಸಿಟಿ ಆಗ್ತಾ ಇದೆ, ಅದಿನ್ನೇನು ಪಿಕಪ್ ಆಗಬೇಕು ಅಷ್ಟೊತ್ತಿಗೆ ತೆಗೆದುಬಿಟ್ಟಿರ್ತಾರೆ. ಸೊ ಈ ಥರ ಆಗ್ತಾ ಇದೆ ನಮ್ಮ ಅದು ನಾವು ಕನ್ನಡಿಗರು ನಮ್ಮ ರಾಜ್ಯದಲ್ಲೇ ನಮ್ಮ ಸಿನಿಮಾಗಳೇ ಹೊಡೆಸ್ಕೋತಾ ಇದೆ. ಸೊ ಆವಾಗ ದುಃಖ ಆಗುತ್ತೆ. ಇದಕ್ಕೆ ನಾವೆಲ್ಲ ಸೇರಿ ಅಂದರೆ ಒಂದು ಎಲ್ಲ ಒಗ್ಗಟ್ಟಿಂದ ನಾವು ಮಲ್ಟಿಪ್ಲೆಕ್ಸ್ ಹತ್ರ ಏನಾದ್ರು ಒಪ್ಪಂದ ಮಾಡಿಕೊಂಡ್ರೆ ನಾವು ಕನ್ನಡ ಸಿನಿಮಾಗಳು ಉಳಿಯುತ್ತೆ, ಇಲ್ಲ ಅಂದ್ರೆ ಇದೇ ತರ ಬೇರೆ ಪರಭಾಷೆಗಳ ಸಿನಿಮಾನೇ ನಾವು ನೋಡ್ಬೇಕಾಗತ್ತೆ ಇನ್ಮೇಲೆ. ನಿಜವಾಗ್ಲು ಖಂಡಿತ ಸರ್. ಸೊ ಇವಾಗ ಇದ್ರ ಬಗ್ಗೆ ಏನಾದ್ರೂ ಇದು ನಡೀತಾ ಇದೆ, ಪ್ರಿಪರೇಷನ್ಸ್ ಏನಾದ್ರೂ ನಡೀತಾ ಇದೆಯಾ ಸರ್ ಇದ್ರ ಬಗ್ಗೆ? ಇಲ್ಲ, ಅದೇ ನಮಗೆ ಇವಾಗ ಒಂದು 80-100 ಥಿಯೇಟರ್ಸ್ ನಾವು ಪಡ್ಕೊಂಡಿದ್ದೀವಿ ಕಷ್ಟಪಟ್ಟು. ಅದನ್ನ ನಾವು ಕೊನೆ ತನಕ ಉಳಿಸ್ಕೋಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು 2 weeks ಉಳಿಸ್ಕೊಂಡ್ರೆ ಹಾಕಿದ ದುಡ್ಡು ನಮಗೆ ಬರುತ್ತೆ. ಸೊ ಆ ಥರ ಒಂದು ಪ್ರಯತ್ನ ನಡೀತಾ ಇದೆ. ಲಕ್ಕಿಲಿ ನಮ್ಮ ಪ್ರೊಡ್ಯೂಸರ್ ಕೂಡ ಡಾಕ್ಟರ್ ಟಿ ಆರ್ ಚಂದ್ರಶೇಖರ್ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಅವರು ಏನೋ ಒಂದು ಅವ್ರ ಭರವಸೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೋಡೋಣ ಸರ್. ಇವಾಗ ನಮ್ಮ ಎಲ್ಲ ಹೀರೋಗಳು ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಹೀರೋಗಳಿಗೂ ಈ ಸಮಸ್ಯೆ ಎದುರಾಗುತ್ತೆ, ಇವತ್ತಲ್ಲ ನಾಳೆ ಒಬ್ರಿಗೆಲ್ಲ ಒಬ್ರಿಗೆ ಬಂದೇ ಬರುತ್ತೆ. ಸೊ ನೀವೆಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಒಂದು ಕಲಾವಿದರ ಸಂಘ ಎಲ್ಲ ಇದೆಯಲ್ಲ, ಅದರಿಂದ ಏನು ಪ್ರಯತ್ನಗಳು ಬರ್ತಾ ಇಲ್ವಾ? ಹೌದು, ನಾವೆಲ್ಲ ಇವಾಗ ಅಂದರೆ ಶಿವಣ್ಣ ಹತ್ರ ನಮ್ಮ ಲೀಡರ್ನ ನಾವು ಆಯ್ಕೆ ಮಾಡಿದ್ದೀವಿ. ಅವ್ರು ಬಂದು ಅವ್ರ ಮುಂದಾಗಿ ಅವ್ರ ನೇತೃತ್ವದಲ್ಲಿ ಏನಾದರೂ ಒಂದು ಪರಿಹಾರ ಸಿಕ್ಕಿದ್ರೆ ನಮ್ಗೆ ಸಿಗಬೇಕು, ಇಲ್ಲ ಅಂದರೆ ಕಷ್ಟ. ನಾವು ಒಬ್ಬೊಬ್ಬರೇ ಹೋಗಿ ಏನು ಮಾಡೋದಕ್ಕಾಗಲ್ಲ, ನಾವೆಲ್ಲ ಒಗ್ಗಟ್ಟಿಂದ ಹೋಗಬೇಕು. ಸೊ ಹಾಗಾಗಿ ನಾವೆಲ್ಲ ಶಿವಣ್ಣನ ಮೇಲೆ ಡಿಪೆಂಡ್ ಆಗಿದ್ದೀವಿ. ಓಕೆ, ಆಲ್ಮೋಸ್ಟ್ ಸರ್ 2 years ಕಳ್ದೋಗ್ಬಿಟ್ಟಿದ್ರಿ ಅಂತಾನೆ ಹೇಳ್ಬೋದು ನೀವು. ಅಂದ್ರೆ ಆಲ್ಮೋಸ್ಟ್ ಎಲ್ಲೂ ಕಾಣಿಸ್ತಿಲ್ಲ ಜಾಸ್ತಿ. ಇಲ್ಲ, ಅದು ನಿಜಾನೇ. ಹೌದು, ಅಂದ್ರೆ ಮದುವೆ ಆದ್ಮೇಲೆ ಆಬ್ವಿಯಸ್ಲಿ ಸ್ವಲ್ಪ ವೆಕೇಶನ್ ತಗೊಂಡ್ರಿ, ಅದಾದ್ಮೇಲೂ ಅಷ್ಟೇ ಯಾವ ಪ್ರೋಗ್ರಾಮ್ಸ್ ಅಲ್ಲೂ ಆಲ್ಮೋಸ್ಟ್ ಕಾಣಿಸ್ಕೊಂಡಿಲ್ಲ, ಆಗಿರೋದೇ ಕಡಿಮೆ ಪ್ರೋಗ್ರಾಮ್ಸ್ ಅದರಲ್ಲೂ ಕಾಣಿಸ್ಕೊಂಡಿಲ್ಲ. ಸೊ ಎನಿ ಪರ್ಟಿಕ್ಯುಲರ್ ರೀಸನ್? ಏನು ಹಾಗೇನಿಲ್ಲ, ನಾವೀಗ ಸಿನಿಮಾ ರಿಲೀಸ್ ಟೈಮಲ್ಲಿ ನಾವು ಹೇಗೂ ಕಾಣಿಸ್ಕೋತೀವಿ. ಹೌದು. ಸೊ ಅದು ಎಲ್ಲ ಸುಮಾರು ಜನ ಕೇಳ್ತಾರೆ ಇಂಟರ್ವ್ಯೂ ದಂಪತಿಗಳು ಒಂದು ಇಂಟರ್ವ್ಯೂ ಕೊಡಿ ಅಂತ. ಯೂಶ್ವಲಿ ನಾವೇನೋ ಈಗ ಹಬ್ಬ ಟೈಮಲ್ಲಿ ನಾವೆಲ್ಲ ಇರಲ್ಲ, ಊರಿಗೆ ಹೋಗಿರ್ತೀವಿ, ನಮ್ಮೂರಿಗೆ ಹೋಗ್ತೀವಿ.
ಸೊ ಅದಕ್ಕೆ ಆ ಟೈಮಲ್ಲಿ ನಾವು ಇಲ್ಲಿ ಬರೋದಕ್ಕಾಗಲ್ಲ. ಬೇರೆ ಟೈಮು ಯಾವುದೋ ಸುಮ್ಮನೆ ಒಂದು ಶೋಗೆ ಬನ್ನಿ ಅಂತಾರೆ, ಆವಾಗ ಏನು ಮೂವಿ ಸಿನಿಮಾ ಪ್ರಮೋಷನ್ನು ಆ ಥರದ್ದು ಏನೂ ಇಲ್ಲದೆ ನಾವು ಬಂದ್ರೇನು ಅದು ಸರಿ ಅನಿಸಲ್ಲ, ಅದಕ್ಕೆ ಬಂದಿರಲಿಲ್ಲ. ಓಕೆ, ಸೊ ಈ ಸರ್ತಿ ಆಬ್ವಿಯಸ್ಲಿ ಅದೇ ಸಿನಿಮಾ ನ್ಯೂ ಇಯರ್ಗಿಂತ ಹಿಂದಿನ ದಿನ ರಿಲೀಸ್ ಆಗ್ತಾ ಇದೆ. ಸೊ ಎನಿ ಪರ್ಟಿಕ್ಯುಲರ್ ಪ್ಲಾನ್ಸ್ ಸಿನಿಮಾ ರಿಲೀಸ್ ಆಗ್ತಿರೋ ಖುಷಿ ನ್ಯೂ ಇಯರ್ ಏನಾದರೂ? ಅದೇ ನಮ್ಮ ಸಿನಿಮಾದಲ್ಲಿ ಒಂದು ಪಾರ್ಟಿ ಸಾಂಗ್ ಕೂಡ ಇದೆ. ಬೆಳಿಗ್ಗೆ ನಮ್ಮ ಸಿನಿಮಾನ ನೋಡಿ ರಾತ್ರಿ ಅದೇ ಸಾಂಗಿಗೆ ಪಾರ್ಟಿ ಮಾಡಿ, ಅದು ಬಿಟ್ಟರೆ ನಾವು ಈಗ ಒಂದು ಆಲ್ ಓವರ್ ಕರ್ನಾಟಕ ಒಂದು ಟ್ರಿಪ್ ಹೋಗೋಣ, ಎಲ್ಲ ಸಿಟಿಗಳನ್ನ ವಿಸಿಟ್ ಮಾಡಿ ಪ್ರಮೋಷನ್ ಮಾಡೋಣ ಅಂತ ಪ್ಲಾನ್ ಇದೆ. ಸೊ ಅದು ನೆಕ್ಸ್ಟ್ ಪ್ಲಾನು. ಇದು ಕೇಳ್ತಿರೋದು ಪರ್ಸನಲಿ, ಈಗ ಐದ್ರಿತಾರೆ ಅವ್ರು ಏನಾದರೂ ಪರ್ಟಿಕ್ಯುಲರ್ ಪ್ಲಾನ್ ಮಾಡಿದ್ದಾರೆ? ಓ ನಾವು ಇಲ್ಲ, ನನಗೆ ಈ ಸತಿ ನ್ಯೂ ಇಯರ್ ಎಲ್ಲ ಈ ಹುಟ್ಟುಹಬ್ಬದ ಶುಭಾಶಯ ಪ್ರಮೋಷನಲ್ಲಿ ಬಿಸಿ ಇರ್ತೀನಿ. ಸೊ ಹಾಗಾಗಿ ಬರ್ಡೇನೂ ಇಲ್ಲ, ನ್ಯೂ ಇಯರು ಇಲ್ಲ. ಬರ್ಡೇ ಇನ್ನೇನು ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಆಗ್ತಾ ಇದೆ ಆಬ್ವಿಯಸ್ಲಿ ವಿತ್ ಮೂವಿ. ಹೌದು, ಅದು ಬಿಟ್ಟರೆ ಅದೇ ಈ ಸತಿ ಆ ಥರದ್ದು ಏನು ಪ್ಲಾನ್ ಇಲ್ಲ, ಯಾಕೆಂದ್ರೆ ಎಲ್ಲೂ ನಿಮಗೆ ಟ್ರಾವೆಲ್ ಮಾಡೋದಕ್ಕೂ ಆಗಲ್ಲ ಇವಾಗ ಕೊರೋನಾದಿಂದ. ಸೊ ಇಲ್ಲಾಂದರೆ ಯೂಶ್ವಲಿ ನಾವು ನನ್ನ ಬರ್ಡೇ ನ್ಯೂ ಇಯರ್ ಎಲ್ಲ ಒಟ್ಟೊಟ್ಟಿಗೆ ಬರುತ್ತೆ. ಸೊ ಹಾಗಾಗಿ ನಾವಿಬ್ರು ಟ್ರಾವೆಲ್ ಮಾಡ್ತಿದ್ವಿ, ಬಟ್ ಈ ಸತಿ ಏನೂ ಇಲ್ಲ. ಓಕೆ, ಕನ್ನಡ ಫ್ಲಾಗ್ನ ಸುಟ್ರಲ್ವಾ, ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು, ಅಂದರೆ ಏನು ಮಾಡ್ಬೋದಾಗಿತ್ತು ನಾವು? ಅದೇ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಲೇಬೇಕು. ಅದೇ ಈ ದ್ವೇಷ ಹಿಂಗೆ ಹುಟ್ಟಿಸೋರು, ದ್ವೇಷ ತಂದಿಡೋರು ಆ ಥರ ತುಂಬ ಜನ ಇರ್ತಾರೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಅಂಥವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಬೇಕು, ಇಲ್ಲಾಂದರೆ ಈಗ ಮತ್ತೆ ಇವರು ನಮ್ಮ ಈಗ ನಾವು ಅವ್ರದ್ದು ಅವ್ರ ಕಡೆ ಅವರಿಗೆ ಏನೋ ಮಾಡೋದು ಅದು ಹಾಗೇ ಆಗುತ್ತೆ ಬಾರ್ಡ್ರಲ್ಲಿ. ಸೊ ಆ ಥರ ದ್ವೇಷ ಒಬ್ರನ್ನೊಬ್ರು ಹೇಟ್ ಯಾಕೆ ಮಾಡಬೇಕು ಅಂತ ನನಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಸಿಂಪಲ್ ಆಗಿ ಆ MEs ಅನ್ನೋ ಒಂದು ಒಂದು ಸಂಸ್ಥೆನ ಇವರು ಬ್ಯಾನ್ ಮಾಡಬೇಕು ಗೌರ್ಮೆಂಟ್ ಅವರು, ಆವಾಗ ಮುಗೀತು, ಅಲ್ಲಿಗೆ ಮುಗೀತು, ನಾವಿಬ್ರು ಸುಖಶಾಂತಿಯಿಂದ ಆರಾಮಾಗಿರ್ತೀವಿ. ಸೊ ಫೈನಲಿ ನಮ್ಮ ಕರ್ನಾಟಕದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ನೋಡಿ, ನಾವು ಒಂದು ಪ್ರಾಮಾಣಿಕವಾಗಿ ಒಂದು ಸಿನಿಮಾನ ನಾವು ಮಾಡಿದ್ದೀವಿ, ಹುಟ್ಟುಹಬ್ಬದ ಶುಭಾಶಯಗಳು ಇದೆ, December 31 ರಿಲೀಸ್ ಆಗ್ತಾ ಇದೆ. ಒಂದು ಸಿನಿಮಾಗೆ ಬೇಕಾದಂಥ ಎಲ್ಲ ಎಲಿಮೆಂಟ್ಗಳಿದೆ, ನಗಿಸುತ್ತೆ, ಒಂದು ಸಸ್ಪೆನ್ಸ್ ಇದೆ, ನಿಮ್ಮನ್ನ ಸೀಟ್ ಎಡ್ಜಲ್ಲಿ ಕೂರಿಸುತ್ತೆ, ಒಂದು ಒಳ್ಳೆ ಸಾಂಗ್ ಇದೆ, ಒಳ್ಳೊಳ್ಳೆ ನಟರಿದ್ದಾರೆ. ಸೊ ಇಂತಹ ಒಂದು ಸಿನಿಮಾ ನಮ್ಮ ಕನ್ನಡಿಗರಿಗೆ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ನಮ್ಮ ಕನ್ನಡ ಸಿನಿಮಾಗಳನ್ನು ಬಂದು ಪ್ರೋತ್ಸಾಹ ನೀಡಿ, ಆಮೇಲೆ ನಿಮಗೆ ಟೈಮ್ ಇದ್ರೆ ಪರಭಾಷೆ ಸಿನಿಮಾನ ನೋಡಿ, ಏನು ಬೇಜಾರಿಲ್ಲ, ಅವರು ನಮ್ಮಷ್ಟೇ ಕಷ್ಟಪಟ್ಟಿರ್ತಾರೆ. ಸೊ ಹಾಗಾಗಿ ನಮ್ಮ ಸಿನಿಮಾನ ಬಂದು ನೋಡಿ, ಇಷ್ಟ ಆದರೆ ಇನ್ನೊಂದು 4 ಜನಕ್ಕೆ ಹೇಳಿ. ಹುಟ್ಟುಹಬ್ಬದ ಶುಭಾಶಯಗಳು ಇದೆ December 31.